ಬೆಳ್ಳೂರು ಮತ್ತು ವಡಹೊಸಳ್ಳಿ ಗ್ರಾಮಗಳಿಗೆ ನ್ಯಾಯಬೆಲೆ ಅಂಗಡಿಯನ್ನು ತೆರೆಯಲು ಆಹಾರ ಇಲಾಖೆ ಜಂಟಿ ನಿರ್ದೇಶಕರು ಆದೇಶ ಹೊರಡಿಸಿದ್ದು ಅಲ್ಲಿನ ಜನರ ಬಹುದಿನದ ಬೇಡಿಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಈಡೇರಲಿದೆ. ಈ ಹಿಂದೆ ಹೊಸನಗರ ತಾಲೂಕು ಪಂಚಾಯಿತಿ ಅಧ್ಯಕ್ಷ ವೀರೇಶ್ ಆಲವಳ್ಳಿ ಅವರು ಅಲ್ಲಿನ ಶಾಸಕರು ಹಾಗೂ ಎಂಎಸ್ಐಎಲ್ ಅಧ್ಯಕ್ಷರಾದ ಹೆಚ್ ಹಾಲಪ್ಪ ಮತ್ತು ಗೃಹ ಮಂಡಳಿ ಅಧ್ಯಕ್ಷರಾದ ಆರಗ ಜ್ಞಾನೇಂದ್ರರವರ ಶಿಫಾರಸು ಪತ್ರದೊಂದಿಗೆ ಆಹಾರ ಮತ್ತು ನಾಗರಿಕ ಸಚಿವರಾದ ಕೆ ಗೋಪಾಲಯ್ಯರವರನ್ನು ಭೇಟಿ ಮಾಡಿ ಈ ವಿಚಾರವಾಗಿ ಮನವಿಯನ್ನು ಸಲ್ಲಿಸಿದರು. ಬರೀ ಚುನಾವಣೆಗಳು ಬಂದಾಗ ಬರೀ ಭಾಷಣವನ್ನು ಮಾಡ್ತಾ ಆಶ್ವಾಸನೆಗಳನ್ನು ಕೊಡ್ತಾ ಏನು ಹಿಂದಿನ ಒಂದು ಜನರನ್ನು ಒಂದು ಮಂಕುಬೂಜಿ ಹೆಚ್ಚಿ ಮತವನ್ನು ಪಡೆದು ಚುನಾವಣೆ ಗೆದ್ದ ನಂತರ ಅವನ್ನ ತಿರಸ್ಕಾರದಿಂದ ನೋಡ್ತಕ್ಕಂಥ ಒಂದು ಪರಿಸ್ಥಿತಿ ಇತ್ತು. ಅದಕ್ಕೆ ವ್ಯತಿರಿಕ್ತವಾಗಿ ಇವತ್ತು ಅಭಿವೃದ್ಧಿ ಕಾರ್ಯಗಳು ತಾಲೂಕಿನಲ್ಲಿ ನಡೀತಾ ಇದ್ದಾವೆ. ಬಹಳ ವಿಶೇಷವಾಗಿ ತಾಲೂಕು ಪಂಚಾಯಿತಿಯ ಅಧ್ಯಕ್ಷ ಆಗಿದ ನಂತರ 8ನೇ ತಿಂಗಳು ಮುಗಿತು. ಬೆಳ್ಳೂರು ಮತ್ತು ವಡಹೊಸಳ್ಳಿಯಲ್ಲಿ ಒಂದು ಅಧಿಕಾರಿಗಳ ಸಭೆಯನ್ನು ಪರಿಶೀಲನೆಗಾಗಿ ಹೋದಂಥ ಸಂದರ್ಭದಲ್ಲಿ ಗ್ರಾಮಸ್ಥರು ಮನವಿ ಕೊಟ್ಟಿದ್ದರು. ಬುಕ್ಕಿವರೆಯಿಂದ ಬಹಳ ದೂರ ನಾವು ಒಂದು ನ್ಯಾಯಬೆಲೆ ಅಂಗಡಿಗೆ ಹೋಗಬೇಕು, ಪಡಿತರ ವ್ಯವಸ್ಥೆಗಳನ್ನ ತರ್ತಕ್ಕಂಥ ಸಂದರ್ಭದಲ್ಲಿ ಒಂದಿನ ಅದಕ್ಕೋಸ್ಕರನೇ ಕೂಲಿ ಕೆಲಸ ಬಿಟ್ಟು ಪಡಿತರ ತರ್ತಕ್ಕಂಥ ವ್ಯವಸ್ಥೆ ಇದೆ. ಇದಕ್ಕೊಂದು ಮತ್ತೆ ಬಸ್ ಸೌಲಭ್ಯಗಳು ಇಲ್ಲ, ಕೂಲಿ ಕಾರ್ಮಿಕರೇ ಜಾಸ್ತಿ ಇರ್ತಕ್ಕಂಥ ಜಾಗ ಅಂತಕ್ಕಂಥದ್ದನ್ನು ಮನವರಿಕೆ ಮಾಡಿದಂಥ ಸಂದರ್ಭದಲ್ಲಿ ಹಾಗೂ ಬೆಳ್ಳೂರಿನಲ್ಲಿ ಅದೊಂದು ಗ್ರಾಮ ಪಂಚಾಯಿತಿಯ ಒಂದು ಹೆಡ್ ಕ್ವಾರ್ಟರ್ಸ್ ಅಂತ ಏನು ಕರಿತೀವಿ ಅಂಥ ಒಂದು ಊರಲ್ಲೂ ಕೂಡ ತಳಲೆಗೆ ಬರ್ತಕ್ಕಂಥದ್ದು ಹಾರೆತ್ತು ಬಸವಪುರಕ್ಕೆ ಹೋಗ್ತಕ್ಕಂಥದ್ದು ಪರಿಸ್ಥಿತಿ ಇತ್ತು. ಮತ್ತು ನಮ್ಮ ಹೊಸನಗರ ತಾಲೂಕಲ್ಲಿ ಹ್ಯಾಮ್ಲೆಟ್ ವಿಲೇಜಸ್ ಜಾಸ್ತಿ, ಸಣ್ಣ ಸಣ್ಣ ಮಜರೆ ಗ್ರಾಮಗಳು ಸೇರಿ ಒಂದು ಗ್ರಾಮ ಆಗಿರ್ತದೆ. ಆ ಕಾರಣಕ್ಕಾಗಿ ಮಜರೆಯಿಂದ ಅವರು ಗ್ರಾಮಕ್ಕೆ ಬಂದು ಗ್ರಾಮದಿಂದ ಮತ್ತೆ ಪಡಿತರ ತರಬೇಕು ಬರಬೇಕು ಅಂತ ಹೇಳಿದ್ರೆ ಒಂದು ದಿನದ ಕೆಲಸ ಹಾಳಾಗ್ತದೆ, ಕೂಲಿ ಕಾರ್ಮಿಕರಿಗೆ ತೊಂದರೆ ಆಗ್ತದೆ ಅನ್ನೋದನ್ನು ಮನಗಂಡು ಮನೆ ಶಾಸಕರಾದ ಅರ್ಥಾಳ ಹಾಲಪ್ಪರು ಮತ್ತು ಗೌರವಾನ್ವಿತ ಶಾಸಕರಾಗಿರ್ತಕ್ಕಂಥ ಅರಗ ಜ್ಞಾನೇಂದ್ರ ಅವರ ಗಮನಕ್ಕೆ ತಂದಾಗ ತಕ್ಷಣ ಅವರು ಆಹಾರ ಇಲಾಖೆಯ ನಮ್ಮ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗೋಪಾಲಯ್ಯ ಅವರಿಗೆ ಪತ್ರವನ್ನು ತಕ್ಷಣ ಮಾಡಿಸು ಮಂಜೂರು ಮಾಡ್ತಕ್ಕಂಥ ಕೆಲಸ ನಮ್ಮದು ಅಂತಕ್ಕಂಥದ್ದನ್ನು ಮಾತನ್ನು ಹೇಳಿದರು. ನಂತರ ದಿನಗಳಲ್ಲಿ ಸನ್ಮಾನ್ಯ ಸಂಸದರನ್ನು ಭೇಟಿ ಮಾಡಿ ತಕ್ಷಣ ಇವೆರಡು ನ್ಯಾಯಬೆಲೆ ಅಂಗಡಿಯನ್ನು ಮಂಜೂರು ಮಾಡಿಸ್ಬೇಕು ಅಂತ ಹೇಳಿದಾಗ ಅವರು ಕೂಡ ದೂರವಾಣಿ ಮೂಲಕ ಮಂತ್ರಿಗಳಿಗೆ ಕರೆ ಮಾಡಿ ಹೇಳಿದ್ರು. ಇವೆರಡು ಪತ್ರಗಳನ್ನು ಗೋಪಾಲಯ್ಯರವರಿಗೆ ಖುದ್ದಾಗಿ ನಾನೇ ಭೇಟಿ ಮಾಡಿ ಕೊಟ್ಟ ನಂತರ ಮಂಜೂರಾತಿ ಆದೇಶವನ್ನು ಹಾಕಿ ಪರಿಶೀಲನೆ ಕಳಿಸಿದ್ರು. ಪರಿಶೀಲನೆ ಆಗಿ ಹೋದ ತಿಂಗಳಲ್ಲಿ ಪರಿಶೀಲನೆ ಆಗಿ ವಾಪಸ್ ಸರ್ಕಾರಕ್ಕೆ ಹೋಗಿದೆ. ಸರ್ಕಾರ 19/11/2020 ವಿಶೇಷ ಪ್ರಕಟಣೆಯನ್ನು ಹೊರಡಿಸಿ ನ್ಯಾಯಬೆಲೆ ಅಂಗಡಿಯ ಮಂಜೂರಾತಿ ಆದೇಶವನ್ನು ಮಾಡುವ ಬಗ್ಗೆ ಹೊರಡಿಸಿ 19/12/2020 ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶವನ್ನು ಕಲ್ಪಿಸಿ ಈಗಾಗಲೇ ಆದೇಶವನ್ನು ಹೊರಡಿಸಿದೆ. ಆ ಪ್ರತಿಯನ್ನು ಕೂಡ ನಿಮ್ಮ ಕಡೆಗೆ ಕೊಟ್ಟಿದ್ದೀನಿ. ಮುಂದಿನ ತಿಂಗಳಲ್ಲಿ ಇವೆಲ್ಲ ಪ್ರೋಗ್ರೆಸ್ ಮುಗಿದು ಗ್ರಾಮ ಪಂಚಾಯಿತಿ ಚುನಾವಣೆ ಏನಾದರೂ ಮಧ್ಯ ಘೋಷಣೆ ಆದರೆ ಸ್ವಲ್ಪ ಒಂದು 15-20 ದಿನ ಮುಂದೆ ಹೋಗ್ಬೋದು. ನಾವು ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ಪಡಿತರ ವ್ಯವಸ್ಥೆಯನ್ನು ವಡಹೊಸಳ್ಳಿ ಮತ್ತು ಬೆಳ್ಳೂರಿನಲ್ಲೇ ಹಂಚತಕ್ಕಂಥ ಕಾರ್ಯಕ್ರಮವನ್ನು ಚಾಲನೆಯನ್ನು ಇಬ್ಬರು ಶಾಸಕರು ಮತ್ತು ಸಂಸದರ ಒಂದು ನೇತೃತ್ವದಲ್ಲಿ ಮಾಡಬೇಕು ಅಂತಿದ್ದೀವಿ. ಅದಕ್ಕೋಸ್ಕರ ಆಯಾ ಗ್ರಾಮದ ನಮ್ಮ ಜನಪ್ರತಿನಿಧಿಗಳು ನಮ್ಮ ಪಕ್ಷದ ಮುಖ್ಯಮಂತ್ರಿಗಳು ಅವರೆಲ್ಲರೂ ಕೂಡ ಶಾಸಕರಿಗೆ ಸನ್ಮಾನ್ಯ ಸಚಿವರಿಗೆ ಸಂಸದರಿಗೆ ಮತ್ತು ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಆ ಗ್ರಾಮಸ್ಥರ ಪರವಾಗಿ ತಾಲೂಕು ಪಂಚಾಯಿತಿ ಅಧ್ಯಕ್ಷನಾಗಿ ನಾನು ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಲ್ಲ, ಈ ಭಾಗದಲ್ಲಿ ಒಂದು ಸರ್ಕಾರಿ ಬಸ್ ವ್ಯವಸ್ಥೆ ಆಗಬೇಕು ಅಂತಕ್ಕಂಥದ್ದು ಬೆಳ್ಳೂರು ಮತ್ತು ಆರೈತು ಭಾಗದ ಜನರ ಬೇಡಿಕೆ ಏನಿದೆ ಅದಕ್ಕೂ ಕೂಡ ಸನ್ಮಾನ್ಯ ಶಾಸಕರಾದ ಅಂತಾಳ ಹಾಲಪ್ಪನವರು ಪತ್ರವನ್ನು ಕೊಟ್ಟಿದ್ದಾರೆ. ಅದನ್ನು
आया इलाके तल्सिदी इन कॉलेज शुरुआत तक बस बिड़क व्यवस्थेन मासिकेतक भरोसा सन्मान्य शासक को मुद्दे दिन अदू कई मुड़ता है।